अरे बेंगलोर 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 लास्ट स्टॉप। सर ये अड्रेस ಯಾಕಡೆ ಬರುತ್ತೆ ಸರ್? ಓ ಆರಾ ನಗರ ಮುಂದೆ ಹೋಗಿ ರೈಟ್ ತಗೊಳ್ಳಿ, ಡೆಡ್ ಎಂಡ್ ಹೋದ್ರೆ ಲೆಫ್ಟ್ ತಗೊಂಡ್ರೆ ಅದೇ ಆರಾ ನಗರ ಸರ್. ಅದು ಮುಂದೆ ಹೋಗಿ. ಏ ಮಗ ನೀನೇನೋ ಇಲ್ಲಿ. ಹೇ ನೀನೇನೋ ಇಲ್ಲಿ. ನೀನೇನ್ ಮಗ ಆಟೋ ಓಡಿಸ್ತಿದ್ಯಾ? ಏನ್ ಮಾಡ್ಲಿ ಮಗ, ತಂಗಿ ಮದುವೆ ಬೇರೆ ಆಯ್ತು, ಕಮಿಟ್ಮೆಂಟ್ ಬೇರೆ ಜಾಸ್ತಿ ಆಯ್ತು, ಬಾಡಿಗೆ ಆಟೋ ಓಡಿಸ್ತಾ ಇದೀನಿ. ಮತ್ ಯಾವುದೋ ದೊಡ್ಡ ಕಂಪನಿನ ಕೆಲಸ ಸಿಕ್ತೋ ಅಂತ ಹೇಳ್ದೆ ಅಲ್ವಾ ಅವತ್ತು? ಹು ಮಗ ಹೇಳ್ದೆ, ಈ ಬೆಂಗಳೂರಲ್ಲಿ ರೆಕಮೆಂಡೇಶನ್ ಇನ್ಫ್ಲುಯೆನ್ಸ್ ಮುಂದೆ ನಮ್ ವಿದ್ಯೆ ಎಲ್ಲ ಸಾಕಾಗಲ್ಲ ಮಗ. ಹೆಂಗೋ ಖರ್ಚು ಕಳೆದು ದಿನಕ್ಕೆ ಒಂದ್ ಸಾವಿರ ಉಳಿಸ್ತಾ ಇದೀನಿ, ಜೀವನ ಹೆಂಗ ನಡೀತೈತ್ ಮಗ? ಬರಲ್ಲಣ್ಣ, ಅದೆಲ್ಲ ಬಿಡು, ಇಲ್ಲಿ ಯಾರ ಮನೆಗೆ ಬಂದಿದ್ಯಾ? ನಾನಾ ಮಗ, ನಿಂಗೆ ನನ್ನ ಕ್ಲಾಸ್ಮೇಟ್ ಸತೀಶ ಗೊತ್ತಿಲ್ವಾ? ನಾನು ಅವನು ಇಲ್ಲೇನೆ ಬಾಡಿಗೆ ಮನೆ ಮಾಡಿದೀವಿ ಮಗ, ಅದಕ್ಕೆ ಅವನು ಇಲ್ಲೇ ಬರ್ತೀನಿ ಅಂದ. ರೂಟ್ ಗೊತ್ತಾಗಿಲ್ಲ, ನಾನೇ ರೂಟ್ಗೆ ಹೋಗ್ಬಿಡ್ಲಾ ಅಂತ ರೂಟ್ ಕೇಳಕ್ ಬಂದೆ. ಓ ಬಂದ ನೋಡು. ಸರಿ ಮಗ, ಬರ್ತೀನಿ, ಸಿಗ್ತೀನಿ, ಆಯ್ತಾ? ಹುಷಾರು. ಹಾ ಬಾಯ್. ಇವನು ಹೇಳೋ ಕೃಷ್ಣ ಸಿಕ್ಕಿದ್ನೇನೋ? ಹಾ ಸಿಗ್ದ ಸಿಗ್ದ. ಏನ್ಲ ನಿನ್ ಬಗ್ಗೆ ಬಾಳ ಹೇಳ್ತಿದ್ದ, ಏನೋ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾ ಇದೀಯಂತೆ, ನಿನ್ ನಮ್ಕೊಂಡು ಊರ್ ಬಿಟ್ಟು ಬೇರೆ ಬಂದ್ಬಿಟ್ಟವ್ನೆ. ಹೌದಾ? ಏನೋ ಹುಷಾರಾಗ್ ಜೀವನ ಮಾಡ್ರಲ್ಲ. ಇರುವಂದ್ ನಿಮಿಷ ಮಾಡ್ತೀನಿ. ಎಲ್ಲಪ್ಪ ಹುಡ್ಕೋದಿವ್ ನಾ, ಫೋನ್ ಬೇರೆ ಸುಚ್ಚಪ್ಪ ಆಗೈತಿ ಒಂದು. ಅಯ್ಯೋ, ಊರ್ಗೇನಾರು ಬಸ್ ಹತ್ತಕ್ ವಾಪಸ್ ಹೋಗ್ಬಿಟ್ಟವಣ. ಲಾಸ್ಟ್ ಬಸ್ ಸ್ಟಾಪ್ ಆಯ್ತು, ಇಲ್ಲೊಂದ್ಸರಿ ನೋಡೋಣ. ಟೈಮ್ ಬೇರೆ 11:30 ಆಯ್ತು. ಮಗ ಮಗ ಇಲ್ಲೇನೋ ಮಾಡ್ತಿದ್ಯಾ? ನೀನ್ ಸ್ವಾಭಿಮಾನಿ ಅಂತ ಗೊತ್ತಿತ್ತು, ಮನ್ಸಿನ್ ಇಷ್ಟೊಂದು ಸ್ವಾಭಿಮಾನ ಇರಬಾರ್ದು. ಹಂಗಲ್ಲ ಮಗ, ಸುಮ್ನಿರೋ. ಸತೀಶ ಫೋನ್ ಮಾಡಿ ಎಲ್ಲ ಹೇಳ್ದ, ಅವನೇ ಇನ್ನೊಬ್ಬನ ರೂಮ್ ಅಲ್ಲಿ ಇದ್ದಾನೆ, ಹೆಂಗಪ್ಪ ಇವನ್ ಹೇಳೋದಂತನ. ಲೋ ನಾನ್ ಬಡವನ ಇರ್ಬೋದು, ನನ್ನ ಫ್ರೆಂಡ್ಗೆ ಒಂದೊತ್ತು ಊಟ ಹಾಕಿ ಜೊತೆ ಇರಿಸ್ಕೊಳ್ಳೋಷ್ಟು ಬಡತನ ಕೊಟ್ಟಿಲ್ಲ ಮಗ, ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಬಾರೋ ಬೇಕು. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ.